ನಮಸ್ಕಾರ 24x7 ಕರ್ನಾಟಕ ಡಾಟ್ ಕಾಮ್ಗೆ ಸ್ವಾಗತ, ಸುಸ್ವಾಗತ ವಿತ್ ನಿತಿನ್. ನಾವು ಈಗ ಭೇಟಿ ಮಾಡಲು ಬಂದಿರುವಂಥದ್ದು ದಾವಣಗೆರೆ ಡಿಸ್ಟ್ರಿಕ್ಟ್ ಅರಬ್ಬನಹಳ್ಳಿ ತಾಲೂಕಿನ ಪುಣಂಘಟ್ಟ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರನ್ನು. ಇವರೊಬ್ಬರು ಮಹಿಳಾ ವ್ಯಕ್ತಿಯಾಗಿ ಇಟ್ಕೊಂಡು ಇದೇ ಫಸ್ಟ್ ಟೈಮ್ ರಾಜಕೀಯಕ್ಕೆ ಬಂದವರು, ಯಜಮಾನರು ಒಂದು ಸಪೋರ್ಟಿವ್ ಆಗಿ ನಿಂತ್ಕೊಂಡು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಬನ್ನಿ ಅವ್ರ ರಾಜಕೀಯ ಯೋಜನೆ ಕುರಿತಾದ ಒಂದು ಕಿರು ಪರಿಚಯನ ಮಾಡಿಕೊಳ್ಳೋಣ. ನಮಸ್ಕಾರ ಮೇಡಮ್. ನಮಸ್ಕಾರ. ನಿಮ್ಮ ಹೆಸರು ಮನೆ? ಸುನಂದಮ್ಮ ಅಂತ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಅಂಚಿನಮನಿ ಮಂಜಪ್ಪ ಅಂತ. ಅಂಚಿನಮನಿ ಮಂಜಪ್ಪ. ಸರ್ ನಿಮ್ಮ ಶ್ರೀಮತಿ ಅವರು ಇದೇ ಫಸ್ಟ್ ಟೈಮ್ ನಿಂತು ಗೆದ್ದಿದ್ದಾರೆ ಸರ್? ಫಸ್ಟ್ ಟೈಮ್ ಇದೆ ಸರ್. ಏನ್ ಅನಿಸ್ತಾ ಸರ್ ಈ ಸಂದರ್ಭದಲ್ಲಿ ನಿಮ್ಗೆ? ಏನು ಅನಿಸ್ತದೆ, ಜನಸೇವೆ ಮಾಡಬೇಕು, ಚೆನ್ನಾಗಿ ರಾಜಕೀಯದಲ್ಲಿ ಈ ಗ್ರಾಮ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು ಅನ್ನೋದೇ ನಮ್ಮ ಗುರಿ ಇತ್ತು ಸರ್. ಮಾಡ್ತಾನೆ ಇದ್ದೇವೆ. ಆದಷ್ಟು ಸಾಧ್ಯವಾದ ಮಟ್ಟಿಗೆ ನಮ್ಮ ಗ್ರಾಮಗಳನ್ನ, ನಮ್ಮೂರು ನಮ್ಮನೆ ನಮ್ಮ ಗ್ರಾಮ ಅನ್ನೋಂಥ ಒಂದು ದೃಷ್ಟಿಯಲ್ಲಿ ನಾವು ಈ ಗ್ರಾಮ ಪಂಚಾಯತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ, ಕಾರ್ಯಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಸರ್ ಈಗ ಗೆದ್ದ ಸಂದರ್ಭದಲ್ಲಿ ನಿಮ್ಮ ಲೀಡಿಂಗ್ ಓಟ್ ಏನಿತ್ತು ಸರ್? ನಮ್ಮ ಕುಟುಂಬದವ್ರ ಲೀಡಿಂಗ್ ಓಟು 596 ಇತ್ತು ಸರ್. ಆಪೋಸಿಟ್ಗಿಂತ ಎಷ್ಟು ಓಟಲ್ ಗೆದ್ರು ಸರ್? ಆಪೋಸಿಟ್ಗಿಂತ ಸ್ವಲ್ಪ 200 ಚಿಲ್ಲರೆ ಓಟು ಹೆಚ್ಚಿಗೆ ಹೆಚ್ಚಿಗೆಯಿಂದ ಗೆದ್ದಿರುವಂಥದ್ದು. ಸೊ ಒಂದು ಅಂದಾಜು ಒಳ್ಳೆ ಲೀಡಲ್ಲೇ ಗೆದ್ದಿರುವಂಥದ್ದು ಸರ್. ಮೇಡಮ್ ಗೆದ್ದು ಈಗ 4 ವರ್ಷ ಅವಧಿ ಕಳೆದಿದ್ದಾರೆ. 4 ವರ್ಷ ಅವಧಿಯಲ್ಲಿ 1.5 ವರ್ಷ ಮೆಂಬರ್ ಆಗಿ, 2.5 ವರ್ಷ ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಸರ್. ಸೊ ಈ ಅವಧಿಯಲ್ಲಿ ನಿಮ್ಮ ಗ್ರಾಮದಲ್ಲಿ ಏನೇನು ಕೆಲಸ ಕಾರ್ಯಗಳಾಗಿದೆ ಸರ್? ಈ ಮಹಾತ್ಮ ಗಾಂಧಿ ಯೋಜನೆ ಅಡಿಯಲ್ಲಿ ಭಾಳಷ್ಟು ಕೆಲಸಗಳು ಈ ಪಂಚಾಯಿತಿಯಿಂದ, ಈ ಚರಂಡಿ, ಈ ಕೊಳಚೆ ಚರಂಡಿಗಳನ್ನು ಸ್ವಚ್ಛ ಮಾಡೋದು, ಆಮೇಲೆ ಈ ರೋಡ್ಗಳನ್ನು ಸಿಮೆಂಟ್ ತಾರ್ ರೋಡನ್ನು ಮಾಡೋದು, ಈ ಕೆಲವು ಇತ್ಯಾದಿ ಕೆಲಸಗಳನ್ನು ಭಾಳ ಸಸ್ಯ ಗಿಡಗಳನ್ನು ನೆಡೆಸುವುದು ಅರಣ್ಯದಲ್ಲಿ ಕೆಲವು ಭಾಳ ಕೆಲಸಗಳು ಆಗ್ತಾನೆ ಇದ್ದವು ಸರ್. ಆಮೇಲೆ ಪಂಚಾಯಿತಿ ಬಂದಿರತಕ್ಕಂಥ ಫಲಾನುಭವಿಗಳಿಗೆ ಮನೆಯನ್ನು ಕೊಡುವುದು, ಈ ರೀತಿಯಾಗಿ ಸರ್ಕಾರದಿಂದ ಏನು ಬರ್ತದೆ ಅದೆಲ್ಲ ಪ್ರಾಫಿಟ್ಟು ಬಡತನ ರೇಖೆಯಲ್ಲಿ ಇರ್ತಕ್ಕಂಥ ಜನರಿಗೆ ಅದು ತಲುಪ್ತಾನೆ ಐತೆ ಸರ್. ಮನೆಗಳು ಅಂತ ಹೇಳಿದ್ರೆ ಸರ್, ಒಂದು ಅಂದಾಜು ಎಷ್ಟು ಮನೆಗಳಾಗಿದೆ ಸರ್ ನಿಮ್ಮ ಪೀರಿಯಡಲ್ಲಿ? ನಮ್ಮ ಪೀರಿಯಡಿನಲ್ಲಿ ಮನೆಗಳಾಗಿರೋದು 100 ಚಿಲ್ಲರೆ, 1 ಸ್ಟಾರ್ಟಿಗೆ ಆಗಿದ್ದು ಸರ್. ತಿರುಗ ಒಟ್ಟ ಟೋಟಲ್ಲು 135 ಹಂತದ ಓಸ್ ಬಂದವು, 50 ಹಂತದ ಓಸ್ ಬಂದವು. ಬಂದು ಬಂದವೆಲ್ಲ ಹೋಗ್ತಾನೆ ಅದು ಸರ್. ಅವು ಅಪ್ಪ ಎಲ್ಲ ಹಳ್ಳಿಗಳಿಗೂ ಡಿಸ್ಪ್ಯಾಚ್ ಸರ್? ಹೌದು ಸರ್, ಹೌದು ಸರ್. ಎಲ್ಲ ಗ್ರಾಮಕ್ಕೂ, 14 ಹಳ್ಳಿ ಗ್ರಾಮಕ್ಕೂ ಡಿಸ್ಪ್ಯಾಚ್ ಆಗಿದ್ದವು ಸರ್. ಈಗ ಒಂದು ಮನೆಗೊಂದು ಶೌಚಾಲಯ ಇರ್ಬೋದು, ಒಂದು ಸ್ವಚ್ಛತೆ ಬಗ್ಗೆ ಇರ್ಬೋದು, ಅದ್ರ ಬಗ್ಗೆ ಎಲ್ಲಾದರೂ ಒಂದು ಅರಿವು ಮೂಡಿಸ್ತಾ ಇದ್ದೀರಾ ಸರ್? ಸರ್ ಮನೆಗೊಂದು ಶೌಚಾಲಯಗಳು ಈಗಾಗಲೇ ಎಲ್ಲರೂ ಒಂದು ನಿರ್ಮಾಣ ಮಾಡ್ಕೊಂಡಿದ್ದಾರೆ ಸರ್. ಈಗ ಮನೆಗೊಂದು ಶೌಚಾಲಯ ಈಗಾಗಲೇ ಮನೆಗೆ ಈಗಾಗಲೇ ಎಲ್ಲರೂ ರೆಡಿಯಾಗಿದ್ದವು ಸರ್. ಎಲ್ಲರೂ ಆಗಿದ್ದವು ಸರ್. ಈಗ ಕೆಲವೊಬ್ಬರೂ ಇಲ್ಲ, ಅವರು ಕಟ್ಕೊಂಡ್ರು. ಪಂಚಾಯತಿ ಇದ್ದ ಏನು ನಾವು ಪಂಚಾಯತಿ ಅನುದಾನದಲ್ಲಿ ಕೊಡಬೇಕು ಅಂತಂದು ಮೀಸಲು ಆಯಿತು, ಆ ಅನುದಾನವನ್ನು ಪಂಚಾಯತಿಯಿಂದ ಕೊಡಲೇಬೇಕಾಗ ಸರ್. ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಆಗ್ಬೋದು, ಶುದ್ಧೀಕರಣ ಘಟಕಗಳಾಗ್ಬೋದು ಸರ್, ಅದ್ರ ಬಗ್ಗೆ ಒಂದು ಈಗೆಲ್ಲ ಶುದ್ಧೀಕರಣ ಘಟಕಗಳು ಆಗ್ತಾ ಇದೆ ಎಲ್ಲ ಪಂಚಾಯತಿಗಳಲ್ಲಿ, ಅದ್ರ ಬಗ್ಗೆ ಯಾವ್ದಾರ ಒಂದು ಒಲವು ಆಗಿದೆ ಸರ್ ನಿಮ್ಮ ಪಂಚಾಯತಿ? ಇಲ್ಲ ಸರ್, ನಮ್ಮಲ್ಲಿ ಶುದ್ಧೀಕರಣ ಘಟಕ ಈಗಾಗಲೇ ಆಗಿದೆ ಸರ್. ಅದು ಇನ್ನೊಂದು 1.5 ತಿಂಗಳೊಳಗಾಗಿನೇ ಇಲ್ಲಿ ಕೂಡ ಎಲ್ಲ ಪೂರ್ಣ ಕಾರ್ಯ ಕೆಲಸ ಮುಗಿದೆ ಸರ್. ಅದು ಆಗಿದೆ, ಈಗಾಗಲೇ ಅಲ್ಲೇ ಮುಗಿದೋಗಿದೆ ಸರ್. ಸ್ವಲ್ಪ ಇನ್ನೂ ಮಿಷನ್ ತಂದು ಅಲ್ಲಿ ಫಿಟ್ ಮಾಡೋದಷ್ಟೇ ಉಳಿದ್ರೆ ಸರ್ ಬಾಕಿ. ಸರ್ ಈಗ ನಿಮ್ಮ ಗ್ರಾಮ ಪಂಚಾಯತಿ ಅನುದಾನ ಅಲ್ಲದಂತೆ ತಾಲೂಕು ಪಂಚಾಯತಿ ಆಗ್ಬೋದು, ಜಿಲ್ಲಾ ಪಂಚಾಯತಿ ಆಗ್ಬೋದು, ಒಂದು MLA MP ಆಗ್ಬೋದು, ಇವರ ಅನುದಾನದಲ್ಲಿ ಏನಾದ್ರು ಕೆಲಸ ಕಾರ್ಯಗಳಾಗಿದೆ ಸರ್ ನಿಮ್ಮ ಪೀರಿಯಡಲ್ಲಿ? ನಮ್ಮ ಪೀರಿಯಡ್ನಲ್ಲಿ ನೋಡ್ರಿ ಸರ್, ಅಲ್ಲಿದ್ದ ತಾಲೂಕು ಪಂಚಾಯತಿ ಇದ್ದ ಬಂದಿರತಕ್ಕಂಥ ಅನುದಾನನೂ ನಮ್ಮ ಪಂಚಾಯತಿಗೆ ಸೇರಿರ್ತದೆ ಸರ್. TPಯಿಂದ ಬಂದ ಮೇಲೆ ನಮಗೆ ಇಲ್ಲಿ ಸೇರಲೇಬೇಕಾಗತ್ತೆ ಸರ್. ಸೇರಿದ ಮೇಲೆ ನಾವು ಅದನ್ನು ಎಲ್ಲ ನಮ್ಮ ಕೈ ಜೋಡಿಸ್ಕೊಂಡು ಯಾವ್ಯಾವ ಎಲ್ಲೆಲ್ಲಿ ಯಾರಿಗೆ ಕೊಡಬೇಕು ಅಂತೇಳಿ ತೀರ್ಮಾನ, ನಮ್ಮ ಬಾಡಿ ತೀರ್ಮಾನ ತಗೊಂಡು ಇದು ಮಾಡಿ ಕೊಡ್ತಾನೆ ಇದ್ದವು ಸರ್. ಈಗ ಅದೇ ಸರ್, ಏನಾಗಿದೆ ಅನುದಾನದಲ್ಲಿ ಕೆಲಸ ಕಾರ್ಯಗಳು ಏನಾಗಿದೆ ಸರ್? ಈಗ ಕೆಲವು ಬದು ನಿರ್ಮಾಣ ಇರ್ಬೋದು, ಬಾಳಿ ತೋಟ ರೈತರು ಹಾಕಿರ್ತಕ್ಕಂಥ ಬಾಳಿ ತೋಟಕ್ಕೂ ಆಗಿರ್ಬೋದು, ಪ್ರತಿಯೊಂದು ಈ ಏನಲ್ಲಿ ಈ ನಮ್ಮ ಕೇಂದ್ರದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಬರ್ತಕ್ಕಂಥ ಹಣವನ್ನು ಯಾವ್ಯಾವ ಯಾವುದ್ಯಾವ್ದಕ್ಕೆ ಏನೇನು ಬಳಸ್ಬೇಕು ಅನ್ನೋದು ಏನೈತೋ ಅದ ರೀತಿ ಬಳಸ್ತಾನೆ ಅದು ಸರ್. ಇನ್ನು ನಿಮಗೆ 1 ವರ್ಷ ಆದ ಅವಧಿ ಇದೆ, ಈ ಅವಧಿಯಲ್ಲಿ ನಿಮ್ಮ ಗ್ರಾಮ ಪಂಚಾಯತಿಲಿ ಏನಾದರೂ ಯೋಜನೆಗಳು ಹಾಕ್ಕೊಂಡಿದ್ದೀರಾ ಸರ್, ನಾನು ಒಂದಕ್ಕಿಂತ ಕೆಲಸ ಮಾಡಬೇಕು ನಿಮ್ಮ ಪೀರಿಯಡಲ್ಲಿ ಅನ್ನೋದು? ಸರ್ ಹಾಕ್ಕೊಂಡಿದ್ವಿ, ಹಾಕ್ಕೊಂಡಂಥ ಒಂದು ಕೆಲಸ
ಬಹಳ ಇದೆ ಇನ್ನು ಕೆಲಸ ನಮ್ಮ ಗ್ರಾಮದಲ್ಲಿ ಮಾಡಬೇಕು ಅನ್ನೋ ಆಸೆ ಇದೆ ಅದು ಬಹಳಷ್ಟು ಅಂದ್ರೆ ನನಗೆ ಮಿತಿ ಮೀರಿದಷ್ಟು ಇದೆ ಆದ್ರೆ ಅದು ಇಲ್ಲಿ ಗ್ರಾಮದಲ್ಲಿ ಸ್ವಲ್ಪ ಕೆಲವೊಂದು ಭಾಗದಲ್ಲಿ ಯಾವುದೇ ಕೆಲಸ ಮಾಡಕ್ಕೋದ್ರು ಇಲ್ಲಿ ಇಷ್ಟ ಪಡ್ತಾ ಇಲ್ಲ ಸರ್ ಜನಗಳು ಆ ಡೊಂಕುಗಳಿಗೆ ನಾನು ಈ ಅವರು ಏನು ಮಾಡಕ್ಕೂ ಆಗ್ತಾನೆ ಇಲ್ಲ ಸೋ ಏನೇ ಒಂದು ಕೆಲಸ ಕಾರ್ಯಗಳು ಜನರ ಅಡ್ಡಿಯಿಂದ ಅಡತಡಿಯಿಂದ ನಿಂದಿರ್ತೈತೆ ಸರ್ ಸರ್ ನಿಮಗೆ ರಾಜಕೀಯಕ್ಕೆ ಬರಕ್ಕೆ ಬೆಂಬಲ ಆಗರಾಗ ನಿಂತಂತವರು ಅಥವಾ ಯಾರ ಗುರುಗಳು ಅಂತಾಗಲಿ ಯಾರು ಇದ್ದಾರೆ ಸರ್ ಸರ್ ಇಡೀ ಗ್ರಾಮದ ಜನನೇ ನನ್ನ ಹಿಂದಿದೆ ಸರ್ ಜನರ ಒಂದು ಇಡೀ ಗ್ರಾಮದ ಜನನೇ ನಮ್ಮ ಒಂದು ಅವರ ಆಶೀರ್ವಾದನ ನನಗೆ ಇರೋದು ಸರ್ ಸೋ ನಿಮ್ಮ ಗ್ರಾಮದ ಜನರಿಂದನೇ ರಾಜಕೀಯಕ್ಕೆ ಬಂದಿದ್ದಾರೆ ಈಗ ಮೇಡಮ್ ಗೆಲ್ಲಬೇಕು ಅಂದ್ರೆ ನಿಮ್ಮ ಗ್ರಾಮದ ಜನರೇ ಹೌದು ಸರ್ ಸೋ ಕೊನೆಯದಾಗಿ ನಿಮ್ಮ ಗ್ರಾಮದ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಇನ್ನು ಬಹಳ ಜನಕ್ಕೆ ನಾನು ಇಷ್ಟಪಡೋದು ಏನಂದ್ರೆ ಬಹಳ ಕೆಲಸಗಳನ್ನು ಆಗಬೇಕು ಇನ್ನು ನಮ್ಮ ಗ್ರಾಮದ ಜನರಿಗೆ ಇನ್ನು ಅದು ಒಂದು 10 ಪೈಸನೂ ಅವರಿಗೆ ತಲುಪಿಲ್ಲ ಅನ್ನೋ ಒಂದು ಉದ್ದೇಶಕ್ಕಾಗಿನೇ ನಾನು ಮನ ಮುಂದೆ ಇನ್ನು ಒಳಗೆ ಬಹಳ ನೋವಿನಲ್ಲಿದ್ದೆ ಸರ್ ನಾನೇನು ನಮ್ಮ ಗ್ರಾಮದ ಜನ ಬಹಳ ಕೆಲಸ ಆಗಬೇಕಾಗಿತ್ತು ಆಗಿಲ್ಲ ಈ ಉದ್ದೇಶಕ್ಕೆ ನಾನು ಒಳಗೆ ಮನಗಳನ್ನು ನಾನು ಬಹಳ ನೋವಿನಲ್ಲಿದ್ದೆ ಸರ್ ಮನ ನೋವಿನಲ್ಲಿದ್ದೆ ಸೋ ಮುಂದೆ ಏನೇ ಒಂದು ಕೆಲಸ ಕಾರ್ಯಗಳು ಮಾಡ ಬಂದರೂ ಅದಕ್ಕೆ ಸಿದ್ಧರಾಗಿದ್ದೀರ ಸರ್ ಹೌದು ಸರ್ ಹೌದು ಸರ್ ಹೌದು ಸರ್ ಕ್ರಮಬದ್ಧವೇ ಮಾಡ್ತೀವಿ ಸರ್ ನೋಡಿದ್ರಲ್ಲ ಒಬ್ಬರು ಮಹಿಳಾ ವ್ಯಕ್ತಿಯಾಗಿ ಇಟ್ಕೊಂಡು ಒಂದು ವೈಸ್ ಪ್ರೆಸಿಡೆಂಟ್ ಆಗಿ ಒಂದು ಸೇವೆಯನ್ನು ಸಲ್ಲಿಸ್ತಾ ಇರೋ ಅವ್ರ ಯಜಮಾನ್ ಅವರು ಒಂದು ಸಪೋರ್ಟಿವಾಗಿ ನಿಂತ್ಕೊಂಡು ಒಂದು ಕುಡಿಯ ನೀರಿನ ವ್ಯವಸ್ಥೆ ಇರ್ಬೋದು ಮನೆಗಳಾಗ್ಬೋದು ಶೌಚಾಲಯಗಳಾಗ್ಬೋದು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಂಪ್ಲೀಟ್ ಆಗಿ ಬಂದಿದೆ ಅನ್ನೋ ಹಂತದಲ್ಲಿ ಕೆಲಸ ಕಾರ್ಯಗಳೆಲ್ಲ ಮುಗಿದಿದೆ ಇದೇ ಥರ ಅವ್ರು ಮಾಡುವ ಮುಂದಿನ ಎಲ್ಲ ಕೆಲಸ ಕಾರ್ಯಗಳು ಸುಗಮವಾಗಿರಲಿ ಅವ್ರ ರಾಜಕೀಯ ಜೀವನಕ್ಕೆ ಶುಭ ಆಗಲಿ ಅಂತ ಹಾರೈಸ್ತಾ ಇಷ್ಟು ಹೊತ್ತು ತಮ್ಮ ಸಮಯವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸರ್ ಶರಣ್ ಶರಣ್.